ಆಸನದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಗಮನಿಸಿದ್ದೇನೆ ಪುನಃ ಆಡಿದ್ದಾಡೋ ಕಿಸಬಾಯಿದಾಸ ಇದು ನನಗೆ ನೆನಪಿಗೆ ಬರ್ತಕ್ಕಂಥದ್ದು ಆಡಿದ್ದಾಡೋ ಕಿಸಬಾಯಿದಾಸ ಇಲ್ಲಿ ಸಿದ್ದರಾಮಯ್ಯನವರಿಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಬಿಟ್ಟು ಅವ್ರಿಗೆ ಚರ್ಚೆ ಮಾಡಲಿಕ್ಕೆ ಜೆ ಡಿ ಎಸ್ ವಿರುದ್ಧ ಅವರ ಹತ್ರ ಯಾವುದೇ ರೀತಿಯ ಸರ್ಕಿಲ್ಲ ಅದನ್ನು ಹೇಳ್ಕೊಂಡೇ ಅವರ ರಾಜಕೀಯದ ಜೀವನ ಮಾಡಬೇಕಾಗಿದೆ ಜೆ ಡಿ ಎಸ್ ಪಕ್ಷವನ್ನು ಬಿ ಜೆ ಪಿಯ ಬಿ ಟೀಮು ಆ ಪಕ್ಷಕ್ಕೆ ಓಟ್ ಹಾಕಬೇಡಿ ಓಟ್ ಹಾಕಬೇಡಿ ಅಂತ ಕಳೆದ ಚುನಾವಣೆಯಲ್ಲಿ ಹೇಳಿ ಬಿ ಜೆ ಪಿಗೆ 104 ಸ್ಥಾನ ತಂದುಕೊಟ್ಟಂಥ ಕೀರ್ತಿ ಈ ರಾಜ್ಯದಲ್ಲಿ ಯಾರಿಗಾದರೂ ಸಲ್ಲಬೇಕು ಅಂದರೆ ಸಿದ್ದರಾಮಯ್ಯನವರಿಗೆ ತಲ್ಲಬೇಕು 104 ಅಕ್ಷ ಆ ಬಿ ಜೆ ಪಿ ಪಕ್ಷ ಹೋಗಲಿಕ್ಕೆ ಬಿ ಜೆ ಪಿಯ ಶ್ರಮ ಅಲ್ಲ ಸಿದ್ದರಾಮಯ್ಯನವರ ಕುತಂತ್ರದ ರಾಜಕಾರಣ ಅದರಿಂದ ಬಿ ಜೆ ಪಿ 104 ಸ್ಥಾನಕ್ಕೆ ಹೋಯಿತು ಕಾಂಗ್ರೆಸ್ನವರು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಯರ್ ಮೆಜಾರಿಟಿ ಇಂದ 78 ಸ್ಥಾನಕ್ಕೆ ಬಂದರು ಈಗ ಪುನಃ ಬಿಜೆಪಿ ಬಿ ಟೀಮ್ ಅಂತ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಏನು ಮಾಡ್ತಾ ಇದ್ದಾರೆ ಪಾಪ ವಿಸರ್ಜನೆ ಮಾಡಕ್ಕೆ ಹೇಳಿದ್ದಾರೆ ಚುನಾವಣೆ ಮುಂಚೆನೆ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿ ಅವರು ಕೇಳಿ ನಾನು ವಿಸರ್ಜನೆ ಮಾಡಬೇಕಾ ಯಾವಾಗ ಮಾಡಬೇಕು ಅಂತ ಹೇಳಿ ಈ ಪಕ್ಷ 2023 ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದ ಮಟ್ಟದಲ್ಲಿ ಮತ್ತೆ ಯಾವ ಜಯಪ್ರಕಾಶ್ ನಾರಾಯಣ ಅವರ ಶ್ರಮದಿಂದ ಸ್ಥಾಪನೆಯಾಗಿರತಕ್ಕಂಥ ಪಕ್ಷ ಇದು ಅವರು ಜನತಾ ಪಕ್ಷ ಅಂತ ಹೇಳಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿದಂಥ ಪಕ್ಷ ಏನಿದೆ ಈ ಪಕ್ಷ ಹಂತ ಹಂತವಾಗಿ ಹಲವಾರು ರೀತಿಯಲ್ಲಿ ಒಡೆದೋಗಿದೆ ಇಡೀ ದೇಶದಲ್ಲಿ ಅವತ್ತು ಎಮರ್ಜೆನ್ಸಿ ವಿರುದ್ಧ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲೇ ಸ್ಥಾಪನೆಯಾಗಿರತಕ್ಕಂಥ ಪಕ್ಷ ಇದು ಅದರ ತುಣುಕು ಇಲ್ಲಿ ನಾವು ಇಟ್ಕೊಂಡಿದ್ದೇವಷ್ಟೇ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಇರ್ಬೋದು ನಮ್ಮ ರಾಜ್ಯ ಇದರಲ್ಲಿ ಬಿಹಾರದಲ್ಲಿ ಜೆ ಡಿ ಯು ಆರ್ ಜೆ ಡಿ ಇರ್ಬೋದು ಒರಿಸ್ಸಾದಲ್ಲಿ ಬಿ ಜೆ ಡಿ ಇರ್ಬೋದು ಈಗ ಅದರ ತುಣುಕುಗಳು ಆಯಾ ರಾಜ್ಯಗಳಲ್ಲಿದೆ ಆ ರೀತಿ ಕರ್ನಾಟಕದಲ್ಲೂ ಆ ಜನತಾ ಪಕ್ಷದ ಒಂದು ಭಾಗ ಇಲ್ಲಿದ್ದೇವೆ ಅದರಿಂದ ಈ ಪಕ್ಷ ಸುಲಭವಾಗಿ ವಿಸರ್ಜನೆ ಮಾಡಲಿಕ್ಕೆ ಆಗಲ್ಲ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ